ವೀಕ್ಷಕರ ಈ ಹುಡುಗನ ಹೆಸರು ಜಾರ್ಜ್ ಟೆನಿ ಜಗತ್ತಿನಲ್ಲಿ ಅತಿ ಚಿಕ್ಕ ವಯಸ್ಸಿನಲ್ಲಿ ಮರಣ ದಂಡನೆಗೆ ಗುರಿಯಾದ ಸ್ವಲ್ಪ ವರ್ಷಗಳ ಆದ ಮೇಲೆ ಗೊತ್ತಾಗಿದ್ದು ಈ ಹುಡುಗ ನಿರ್ದೋಷಿ ಎಂದು ಮರಣ ದಂಡನೆಗೆ ಕಾರಣವಾದರು ಏನು ಎಂದು ನೋಡೋಣ ಬನ್ನಿ ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ಗೋಲಿ ಇನ್ಸೈಡ್ ಹಿಟ್ ಚಾನೆಲ್ ಗೆ ಸ್ವಾಗತ ನನ್ನ ಹೆಸರು ಸುಧೀಂದ್ರ ನೀವಿನ್ನು ಈ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ ಜಾರ್ಜ್ ಟೆನಿ ಕಪ್ಪು ಜನಾಂಗದಲ್ಲಿ ಹುಟ್ಟಿದ ಹುಡುಗ ಆ ಸಮಯದಲ್ಲಿ ಅಮೆರಿಕದಲ್ಲಿ ಬಿಳಿ ಮತ್ತು ಕಪ್ಪು ಜನಾಂಗದ ಭೇದಭಾವ ತುಂಬಾ ನಡೆಯುತ್ತಿತ್ತು ಜಾರ್ಜ್ ಗೆ ಕೇವಲ 13 ವರ್ಷ ಈತ ಶಾಲೆಯಲ್ಲಿ ಮೊದಲ ರ್ಯಾಂಕ್ ಪಡೆಯುತ್ತಿದ್ದ ಆಟ ಪಾಠ ಎಲ್ಲದರಲ್ಲೂ ಜಾರ್ಜ್ ಎತ್ತಿದ ಕೈ ಒಂದು ದಿನ ಸಂಜೆ ಜಾರ್ಜ್ ಮತ್ತು ತನ್ನ ಅಣ್ಣ ಆಟವಾಡಲು ಮೈದಾನಕ್ಕೆ ಹೋಗುತ್ತಾ ಇರುತ್ತಾರೆ ಇದೇ ಸಮಯದಲ್ಲಿ ಇಬ್ಬರು ಹುಡುಗಿಯರು ಬೆಟ್ಟಿ ಜಾನ್ ಬಿನೇದರ್ ವಯಸ್ಸು 11 ಮತ್ತು ಮೇರಿ ಥಾಮಸ್ ವಯಸ್ಸು 7 ಯಾವುದೋ ಒಂದು ಹಣ್ಣನ್ನು ಹುಡುಕಿಕೊಂಡು ಜಾರ್ಜ್ ಎದುರಿಗೆ ಬರುತ್ತಾರೆ ಈ ಇಬ್ಬರು ಹುಡುಗಿಯರು ತಾವು ಹುಡುಕುತ್ತಿದ್ದ ಹಣ್ಣಿನ ಬಗ್ಗೆ ಜಾರ್ಜ್ ಮತ್ತು ತನ್ನ ಅಣ್ಣನಿಗೆ ಕೇಳುತ್ತಾರೆ ಜಾರ್ಜ್ ಮತ್ತು ಸಹೋದರ ಈ ಹಣ್ಣಿನ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇಲ್ಲ ಎಂದು ಆ ಹುಡುಗಿಯರಿಗೆ ಹೇಳಿ ಹೊರಟು ಹೋಗುತ್ತಾರೆ ಇದಾದ ಮೇಲೆ ಇಬ್ಬರು ಹುಡುಗಿಯರು ಮತ್ತೆ ವಾಪಸ್ ಮನೆಗೆ ಬರೋದಿಲ್ಲ ಪೊಲೀಸ್ ಹುಡುಕಾಟ ಶುರುವಾಗುತ್ತೆ ಒಂದು ದಿನದ ಬಳಿಕ ಇಬ್ಬರು ಹುಡುಗಿಯರ ಹೆಣ ಸಿಗುತ್ತೆ ಹಿಂದಿನ ದಿನ ಜಾರ್ಜ್ ಟೆನಿ ಮತ್ತು ಅಣ್ಣ ಈ ಹುಡುಗಿಯರ ಜೊತೆ ಮಾತನಾಡಿದ್ದು ಗೊತ್ತಾಗಿ ಪೊಲೀಸ್ ಇಬ್ಬರನ್ನು ಬಂಧಿಸುತ್ತಾರೆ ಸಾಕ್ಷಿಗಳ ಕೊರತೆಯಿಂದ ಜಾರ್ಜ್ ಅಣ್ಣನನ್ನು ಬಿಡುಗಡೆ ಮಾಡುತ್ತಾರೆ ಆದರೆ ಜಾರ್ಜ್ ಟೆನಿಯನ್ನು ಬಲವಂತವಾಗಿ ನ್ಯಾಯಾಲಯಕ್ಕೆ ಒಪ್ಪಿಸುತ್ತಾರೆ ಜಾರ್ಜ್ 8 ವರ್ಷ ಇದ್ದಾಗ ಶಾಲೆಯಲ್ಲಿ ಗಲಾಟೆ ಮತ್ತು ಹೊಡೆದಾಟ ಮಾಡಿಕೊಂಡು ಕ್ಷಮಾಪಣೆ ಪತ್ರ ಕೂಡ ಬರೆದುಕೊಟ್ಟಿದ್ದ ಪೊಲೀಸರು ಈ ವಿಚಾರವನ್ನು ನ್ಯಾಯಾಧೀಶರ ಮುಂದೆ ಇಡುತ್ತಾರೆ ಜಾರ್ಜ್ ಗೆ ನ್ಯಾಯಾಲಯದಲ್ಲಿ ತೀವ್ರ ವಿಚಾರಣೆ ಮಾಡುತ್ತಾರೆ ನ್ಯಾಯಾಲಯದಲ್ಲಿ 1500 ಜನ ವೀಕ್ಷಕರು ಇದ್ದರು ಇವರೆಲ್ಲರೂ ಬಿಳಿ ಜನಾಂಗದವರು ವಕೀಲರು ಪೊಲೀಸ್ ಇಲಾಖೆ ನ್ಯಾಯಾಧೀಶರು ಕೂಡ ಬಿಳಿ ಜನಾಂಗದವರು ಜಾರ್ಜ್ ಗೆ ವಾದ ಮಾಡಲು ಅವಕಾಶ ಕೊಡದೆ ಜಾರ್ಜ್ ಪರ ವಕಾಲತ್ತು ಹಾಕಲು ಸಮಯ ಕೊಡದೆ ಕೇವಲ 10 ನಿಮಿಷದಲ್ಲಿ ಜಾರ್ಜ್ ಅನ್ನು ದೋಷಿ ಎಂದು ಪರಿಗಣಿಸಿ ಮರಣದಂಡನೆ ವಿಧಿಸುತ್ತಾರೆ ಮರಣದಂಡನೆ ವಿಧಿಸಿದ ಮೇಲೆ ಜಾರ್ಜ್ 3 ತಿಂಗಳು ಕೊಲಂಬಿಯಾ ಜೈಲಿನಲ್ಲಿ ಬಂಧಿಯಾಗಿದ್ದ ಈ ಸಮಯದಲ್ಲಿ ಕುಟುಂಬದವರನ್ನು ಕೂಡ ಜಾರ್ಜ್ನ ನೋಡೋಕೆ ಅವಕಾಶ ಕೊಡುತ್ತಿರಲಿಲ್ಲ 3 ತಿಂಗಳ ಬಳಿಕ ಜಾರ್ಜ್ನನ್ನು ವಿದ್ಯುತ್ ಕುರುಚಿ ಮೇಲೆ ಕೂರಿಸಿ ಈತನ ಕೈಕಾಲುಗಳನ್ನು ಕಟ್ಟಿ 2400 ವೋಲ್ಟ್ಸ್ ವಿದ್ಯುತ್ ಹೊಡೆಸಿ ಜಾರ್ಜ್ನನ್ನು ಮರಣದಂಡಿಸುತ್ತಾರೆ ಇಲ್ಲಿ ಅಚ್ಚರಿಯ ಸಂಗತಿ ಏನಪ್ಪ ಅಂದ್ರೆ ಇದಾದ 73 ವರ್ಷದ ನಂತರ 2014 ರಲ್ಲಿ ಜಾರ್ಜ್ ಟೆನಿ ಸಹೋದರ ಕೇಸನ್ನು ಮತ್ತೆ ರೀಓಪನ್ ಮಾಡುತ್ತಾನೆ ಹಲವು ವರ್ಷಗಳ ಕಾಲ ಸಾಕ್ಷಿಯನ್ನು ಕಲೆಹಾಕಿ ನ್ಯಾಯಾಲಯಕ್ಕೆ ಕೊಡುತ್ತಾನೆ ಇದನ್ನು ಆಧರಿಸಿ ಪೊಲೀಸ್ ರೀಇನ್ವೆಸ್ಟಿಗೇಷನ್ ಶುರುವಾಗುತ್ತೆ ನ್ಯಾಯಾಲಯವು ಜಾರ್ಜ್ ಟೆನಿಯನ್ನು ನಿರ್ದೋಷಿ ಎಂದು ಘೋಷಿಸುತ್ತಾರೆ ಈ ಇಬ್ಬರು ಹುಡುಗಿಯರ ಸಾವಿಗೆ ಜಾರ್ಜ್ ಕಾರಣನಲ್ಲ ಎಂದು ಪೊಲೀಸ್ ಸಾಬೀತುಪಡಿಸುತ್ತೆ 70 ವರ್ಷದ ನಂತರ ಜಾರ್ಜ್ಗೆ ನ್ಯಾಯ ಸಿಗುತ್ತೆ ಆದರೆ ಹೋದ ಜೀವ ಮತ್ತೆ ಬರೋದಿಲ್ಲ ಇದೇ ಇನ್ವೆಸ್ಟಿಗೇಷನ್ ಅಂದು ಮಾಡಿದರೆ ಜಗತ್ತಿನ ಅತಿ ದೊಡ್ಡ ಅನ್ಯಾಯ ತಡೆಯಬಹುದಿತ್ತು ಜಾರ್ಜ್ ಬದುಕುತ್ತಿದ್ದ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಎಲ್ಲರಿಗೂ ಶುಭ ದಿನ